मोट्टे मसाला नोड़ी सूपरागिदे ई तर राइस गे हाकि तिन्नबेकु ओंद स्वल्प मोट्टे कूड हाकुवा वाव सूपरागिदे नोड़ी मोट्टे तुंबा चेन्नागि बेंदिदे राइस गंतु तुंबा तुंबा चेन्नागागुत्ते टेस्ट माडुवा ಎಲ್ಲರಿಗೂ ಕೈಯಲ್ಲಿ ಮೊಟ್ಟೆ ಉಂಟು ಸೂಪರ್ ಆಗಿರುವಂತ ಮೊಟ್ಟೆ ಮಸಾಲಾ ಮಾಡುವ ಅದು ಕೂಡ ಕುಕ್ಕರಿನಲ್ಲಿ ಬನ್ನಿ ಮೊಟ್ಟೆ ಮಸಾಲಾ ಮಾಡ್ಲಿಕ್ಕೆ ಮೊಟ್ಟೆಯನ್ನ ಮೊದಲಿಗೆ ಫ್ರೈ ಮಾಡುವ ತೆಂಗಿನೆಣ್ಣೆ ಹಾಕ್ತಾ ಇದೀನಿ 1 ಟೇಬಲ್ ಚಮಚದಷ್ಟು 6 ಮೊಟ್ಟೆಯನ್ನ ಹಾಕ್ತಾ ಇದೀನಿ 6 ರಿಂದ 8 ಮೊಟ್ಟೆಯನ್ನ ಯೂಸ್ ಮಾಡಬಹುದು ನೋಡಿ ಮೊಟ್ಟೆಗೆ ನಾನು ಈ ತರ ಕಟ್ಸ್ ಹಾಕಿದೀನಿ ಬೇಕಿದ್ರೆ ನೀವು ಫೋರ್ಕ್ ಸ್ಪೂನ್ ಅಲ್ಲಿ ಕೂಡ ಇದನ್ನ ಚುಚ್ಚಿಕೊಳ್ಳಬಹುದು ಓಕೆ ಕಟ್ಸ್ ಹಾಕಲೇಬೇಕು ಇಲ್ಲ ಅಂದ್ರೆ ಮೊಟ್ಟೆ ಒಡಿಯುವ ಚಾನ್ಸಸ್ ಇರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಚಿಟಿಕೆಷ್ಟು ಅರಿಶಿನದ ಪುಡಿ ಚಿಟಿಕೆಷ್ಟು ಅಚ್ಚಾರದ ಪುಡಿ ಸ್ವಲ್ಪ ಉಪ್ಪು लो फ्लेम फ्राई मेरे आयो नोड़ी रीतिया फ्रई आगे तेड़ इष्टे साकु जास्ति फ्राई मे कूड़ा हो बेड़ी कुकर एग् मसाला नोड़ी ನಾವೀಗ ಮೊಟ್ಟೆನ ಫ್ರೈ ಮಾಡಿದ್ವಿ ನೋಡಿ ಅದೇ ಎಣ್ಣೆಯನ್ನ ಹಾಕ್ತಾ ಇದೀನಿ ಓಕೆ ಇದನ್ನ ವೇಸ್ಟ್ ಮಾಡೋದು ಬೇಡ ಸ್ವಲ್ಪ ಇಡಿ ಗರಂ ಮಸಾಲೆನ ಹಾಕ್ತಾ ಇದೀನಿ ಒಂದು ಲವಂಗದ ಎಲೆ ಒಂದು ತುಂಡು ಚಕ್ಕೆ ಎರಡು ಲವಂಗ ಹಾಗೆ 1 ಚಮಚದಷ್ಟು ಸೋಂಫನ್ನ ಹಾಕ್ತಾ ಇದೀನಿ 12 ಎಸಲು ಬೆಳ್ಳುಳ್ಳಿನ ಹಾಕ್ತಾ ಇದೀನಿ ಸ್ವಲ್ಪ ಫ್ರೈ ಆಗಲಿ ಬೆಳ್ಳುಳ್ಳಿ ನೋಡಿ ಎರಡು ದೊಡ್ಡ ಈರುಳ್ಳಿನ ಹಾಕ್ತಾ ಇದೀನಿ ರಫ್ ಆಗಿ ಕಟ್ ಮಾಡಿದ್ರೆ ಆಯ್ತು ಈರುಳ್ಳಿ ತುಂಬಾ ಫ್ರೈ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಅಷ್ಟೇ ಕಲರ್ ಏನು ಚೇಂಜ್ ಆಗಬೇಕು ಅಂತ ಏನಿಲ್ಲ ಮತ್ತೆ ಈರುಳ್ಳಿಯನ್ನ ಕೂಡ ನೋಡಿ ರಫ್ ಆಗಿ ಚಾಪ್ ಮಾಡಿದೀನಿ ನಾನು ಓಕೆ ತುಂಬಾ ನೀಟಾಗಿ ಏನು ಕಟ್ ಮಾಡಬೇಕು ಅಂತ ಏನಿಲ್ಲ ಯಾಕಂದ್ರೆ ನಾವು ಇದನ್ನ ಕುಕ್ಕರಲ್ಲಿ ಬೇಯಿಸೋದಲ್ಲ ಎಲ್ಲ ಮ್ಯಾಶ್ ಆಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ಸಾಫ್ಟ್ ಆಗಲಿ ಈರುಳ್ಳಿ ಈಗ ಇದಕ್ಕೆ 1 ಇಂಚ್ ಅಷ್ಟು ಶುಂಠಿಯನ್ನ ಹಾಕ್ತಾ ಇದೀನಿ ಗ್ರೇಟ್ ಮಾಡಿದೀನಿ ಇದನ್ನ ಗ್ರೇಟ್ ಮಾಡಿ ಹಾಕಿಕೊಳ್ಳಿ ಒಂದು ದೊಡ್ಡ ಟೊಮೆಟೋನ ಹಾಕ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ ಕಾಲ್ ಚಮಚದಷ್ಟು ಅರಿಶಿನದ ಪುಡಿ 1 ಟೇಬಲ್ ಚಮಚದಷ್ಟು ಅಚ್ಚಕಾರದ ಪುಡಿ ಕಾರ ಕಡಿಮೆ ತಿನ್ನೋದಾದ್ರೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಆಯ್ತು 2 ಚಮಚ ಕೊತ್ತಂಬರಿ ಪುಡಿ 1 ಚಮಚ ಗರಂ ಮಸಾಲಾ ಪುಡಿ 2 ಚಮಚ ಚಿಕನ್ ಮಸಾಲಾ ಅಥವಾ ಮಟನ್ ಮಸಾಲಾ ಪುಡಿ ಇದು ಹಾಕಿಕೊಳ್ಳಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡುವ ಸ್ವಲ್ಪ ನೀರನ್ನ ಹಾಕ್ತಾ ಇದೀನಿ ಅರ್ಧ ಲೋಟದಷ್ಟು ಇನ್ನು ಸ್ವಲ್ಪ ಹಾಕ್ತಾ ಇದೀನಿ ಆಲ್ಮೋಸ್ಟ್ 1 ಲೋಟದಷ್ಟು ನೀರನ್ನ ಹಾಕಿದೀನಿ ನೋಡ್ಕೊಂಡ ನೀರನ್ನ ಹಾಕಿದ್ರೆ ಆಯ್ತು ಓಕೆ ಇದು ಮುಳುಗುವಷ್ಟು ನೀರನ್ನ ಹಾಕಿದ್ರೆ ಆಯ್ತು ಇನ್ನು ಮುಚ್ಚಳವನ್ನ ಮುಚ್ಚಿ ಹೈ ಫ್ಲೇಮ್ ಅಲ್ಲಿ 2 ರಿಂದ 3 ವಿಸಿಲ್ ತೆಗೆದ್ರೆ ಸಾಕು 3 ವಿಸಿಲ್ ತೆಗೆದಿದ್ದೀನಿ ಈಗ ಓಪನ್ ಮಾಡುವ ಈಗ ಇದನ್ನ ನೋಡಿ ಈ ತರ ಸ್ಪೂನ್ ಅಲ್ಲಿ ಮ್ಯಾಶ್ ಮಾಡಬೇಕು ತುಂಬಾ ಸುಲಭದಲ್ಲಿ ಮ್ಯಾಶ್ ಆಗುತ್ತೆ ಒಳ್ಳೆ ಬೆಂದಿದೆ ಈ ಬೆಳ್ಳುಳ್ಳಿ ಟೊಮೆಟೋ ಈರುಳ್ಳಿ ಎಲ್ಲಾ ಮ್ಯಾಶ್ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ಗ್ಯಾಸ್ ಅನ್ನು ಆನ್ ಮಾಡಿ ಇದನ್ನ ಮ್ಯಾಶ್ ಮಾಡಿದ್ರೆ ಆಯ್ತು ಫ್ಲೇಮ್ ಅನ್ನು ಆನ್ ಮಾಡಿ ಈ ತರ ಮಾಡಿದ್ರೆ ಆಯ್ತು ಓಕೆ ನೋಡಿ ಮಸಾಲಾ ತುಂಬಾನೇ ಚೆನ್ನಾಗಿ ಮ್ಯಾಶ್ ಆಗಿದೆ ನೋಡಿ ಒಂದ ವೇಳೆ ಮ್ಯಾಶ್ ಆಗ್ತಾ ಇಲ್ಲ ಅಂದ್ರೆ ಒಂದೆರಡು ವಿಸಿಲ್ ಜಾಸ್ತಿ ತೆಗೆದ್ರೆ ಆಯ್ತು ಓಕೆ ಈಗ ಇದಕ್ಕೆ ಮೊಟ್ಟೆಯನ್ನ ಹಾಕಿ ಒಂದ 5 ನಿಮಿಷ ಬೇಯಿಸುವ ಮೊಟ್ಟೆ ಹಾಕ್ತಾ ಇದೀನಿ ಜೊತೆಗೆ ಸ್ವಲ್ಪ ನೀರನ್ನ ಕೂಡ ಹಾಕ್ತಾ ಇದೀನಿ ಸೋ ನೀರು ನಿಮಗೆ ಬೇಕಾದ ಹಾಗೆ ನೀವು ಹಾಕಿಕೊಳ್ಳಿ ಗ್ರೇವಿ ಟೈಪ್ ಬೇಕಿದ್ರೆ ರೈಸ್ ಜೊತೆ ನೀವು ಇದನ್ನ ಸರ್ವ್ ಮಾಡೋದಾದ್ರೆ
ಸ್ವಲ್ಪ ನೀರು ಜಾಸ್ತಿನೇ ಹಾಕಿದ್ರೆ ಆಯ್ತು ಅಥವಾ ನಿಮಗೆ ಸ್ವಲ್ಪ ಮಸಾಲೆ ಟೈಪ್ ಸ್ವಲ್ಪ ತಿಕ್ಕ ಬೇಕು ಅಂತ ಆದ್ರೆ ಸ್ವಲ್ಪ ತಿಕ್ಕಾಗಿ ಇಟ್ರೆ ಆಯ್ತು ನಾನು ಸೆಮಿ ಗ್ರೇವಿ ಮಾಡ್ತಾ ಇದೀನಿ ಓಕೆ ಸೆಮಿ ಆಗಿ ಇರ್ತಾ ಇದೀನಿ ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳಿ ಸ್ವಲ್ಪ ಕಸೂರಿ ಮೇಥಿಯನ್ನ ಹಾಕ್ತಾ ಇದೀನಿ ಕ್ರಶ್ ಮಾಡ್ಕೊಂಡು ಹಾಕಿಕೊಳ್ಳಿ ಮೊಟ್ಟೆಗೆಲ್ಲ ಕೊತ್ತಂಬರಿ ಸೊಪ್ಪುಗಿಂತ ಕಸೂರಿ ಮೇಥಿ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಬಹುದು ಅಥವಾ ಕಸೂರಿ ಮೇಥಿ ಅಥವಾ ಎರಡನ್ನು ಕೂಡ ನೀವು ಹಾಕಬಹುದು ಈಗ ಮುಚ್ಚಳವನ್ನ ಮುಚ್ಚಿ ಲೋ ಫ್ಲೇಮ್ ಅಲ್ಲಿ ಇದನ್ನ 5 ನಿಮಿಷ ಬೇಯಿಸ್ತೀನಿ ಅಷ್ಟೇ ವಿಸಿಲ್ ಎಲ್ಲ ತೆಗೆದು ಬೇಡ ನೋಡಿ ವಿಸಿಲ್ ತೆಗೆದಿದ್ದೀನಿ 5 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿ ತೆಗೆದ್ರೆ ಆಯ್ತು ನೋಡಿ ಮೊಟ್ಟೆ ಮಸಾಲಾ ರೆಡಿ ಆಗಿದೆ ಪ್ರೆಷರ್ ಕುಕ್ಕರ್ ಅಲ್ಲಿ ಮಾಡಿರುವಂತದ್ದು ಗ್ರೇವಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ವಾವ್ ನೋಡಿ ನಾನು ಇಷ್ಟು ಥಿಕ್ನೆಸ್ ಅನ್ನು ಇಟ್ಟಿದ್ದೀನಿ ಗ್ರೇವಿದ್ದು ನಿಮಗೆ ಯಾವ ರೀತಿ ಬೇಕು ನೋಡಿ ಆ ರೀತಿ ನೀವು ಇದರ ಹದವನ್ನ ಅಡ್ಜಸ್ಟ್ ಮಾಡಬಹುದು ತುಂಬಾ ಚೆನ್ನಾಗಿ ಬಂದಿದೆ ಗ್ರೇವಿ ಓಕೆ ಇನ್ನು ಸರ್ವ್ ಮಾಡುವ ಕುಕ್ಕರಿನಲ್ಲಿ ಮಾಡಿ ತುಂಬಾ ಸುಲಭದ ಮೊಟ್ಟೆ ಮಸಾಲಾ ತುಂಬಾನೇ ಚೆನ್ನಾಗಿ ಬಂದಿದೆ ಹೋಟೆಲ್ ಸ್ಟೈಲ್ ಅಲ್ಲೇ ಬಂದಿದೆ ಅದೇ ರುಚಿ ನಿಮಗೆ ಸಿಗುತ್ತೆ ಇದರಲ್ಲಿ ಕೂಡ ಮಾಡ್ಲಿಕ್ಕಂತ ತುಂಬಾ 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 ಸುಲಭ ಟೇಸ್ಟ್ ಮಾಡುವ ಓಕೆ ಈಗ ಟೇಸ್ಟ್ ಮಾಡಿ ನೋಡುವ ಮೊದಲಿಗೆ ಮಸಾಲಾ ಟೇಸ್ಟ್ ಮಾಡುವ ನೋಡಿ ಸೂಪರ್ ಆಗಿದೆ ಈ ತರ ರೈಸ್ ಗೆ ಹಾಕಿ ತಿನ್ನಬೇಕು ಒಂದು ಸ್ವಲ್ಪ ಮೊಟ್ಟೆ ಕೂಡ ಹಾಕುವ ವಾವ್ ಸೂಪರ್ ಆಗಿದೆ ನೋಡಿ ಮೊಟ್ಟೆ ತುಂಬಾ ಚೆನ್ನಾಗಿ ಬೆಂದಿದೆ ರೈಸ್ ಗಂತೂ ತುಂಬಾ ತುಂಬಾ ಚೆನ್ನಾಗಿ ಆಗುತ್ತೆ ಟೇಸ್ಟ್ ಮಾಡುವ ತುಂಬಾ ಚೆನ್ನಾಗಿದೆ ಫಿಂಗರ್ ಲಿಕಿಂಗ್ ಗುಡ್ ಅಂತ ಹೇಳ್ತಾರೆ ನೋಡಿ ಆ ತರ ಮೊಟ್ಟೆ ಅಂದ್ರೆ ಮೊದಲೇ ಇಷ್ಟ ನನಗೆ ಈ ಸಾರಂತೂ ಸೂಪರ್ ಆಗಿದೆ ಅದು ಕೂಡ ಎಷ್ಟು ಬೇಗ ಆಗ್ತದೆ ಅಂತ ಹೇಳಿದ್ರೆ ಕುಕ್ಕರ್ ಅಲ್ಲಿ ಮಾಡೋದಲ್ಲ ಬೇಗ ಆಗುತ್ತೆ ನೀವು ಕೂಡ ಇದೇ ರೀತಿ ಕುಕ್ಕರ್ ಅಲ್ಲಿ ಮೊಟ್ಟೆ ಮಸಾಲಾವನ್ನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಓಕೆ ಬೈ